ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 131ನೇ ಕಂತಿಗೆ ನಿಮಗೆ ಸ್ವಾಗತ. ಕಳೆದ ಹಲವಾರು ವರ್ಷಗಳಿಂದ ರೈತರ ಒಟ್ಟಾರೆ ಬದುಕಿನ ಮೇಲೆ ಒಂದಲ್ಲ ಒಂದು ಪ್ರಹಾರಗಳು ನಡ್ಕೊಂಡು ಬರ್ತಿರೋದು ಮತ್ತು ಅದರ ಅತ್ಯುನ್ನತ ಹಂತವಾಗಿಯೇ 2020ರಲ್ಲಿ ಮೊದಲು ಸುಗ್ರೀವಾಜ್ಞೆಯ ರೂಪದಲ್ಲಿ, ಆನಂತರ ಈಗ ಕಾಯ್ದೆಯ ರೂಪದಲ್ಲಿ ಏನು 3 ಕೃಷಿ ಕಾಯ್ದೆಗಳನ್ನು ತಂದಿದ್ದಾರೆ, ಅದು ರೈತರ ಅಂತಿಮವಾಗಿ ಸಮಾಧಿ ತೋಡುವುದಕ್ಕೆ ಪೂರ್ವಾನ್ವಯ ಪೂರ್ವ ಪೀಠಿಕೆ ಹಾಕಿದಂಥ ಕಾಯ್ದೆಗಳು. ಅದರ ವಿರುದ್ಧ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದೊಡ್ಡ ಮಟ್ಟ ಲಕ್ಷಾಂತರ ಜನ ರೈತರು ಹೋರಾಟ ಮಾಡ್ತಿದ್ದಾರೆ. ರೈತರ ಭೂಮಿ ಆಯಿತು, ನೀರಾಯಿತು, ಬೀಜ ಆಯಿತು, ಗೊಬ್ಬರ ಆಯಿತು, ಈಗ ವಿಶೇಷವಾಗಿ ಮತ್ತೊಂದು ಹೊಸ ಕಾಯ್ದೆ ಈ ಅಧಿವೇಶನದಲ್ಲಿ, ಮಾನ್ಸೂನ್ ಅಧಿವೇಶನದಲ್ಲಿ ಪ್ರಾಯಶಃ ಆಗಸ್ಟ್ 10ನೇ ತಾರೀಕು ಈ ಸರ್ಕಾರ ಒಂದು ಮಂಡಿಸ್ತಿದೆ. ಅದು ರೈತರ ಒಟ್ಟಾರೆ ಕೃಷಿಗೆ ಒಂದು ರೀತಿಯಾದಂಥ ಬೆನ್ನೆಲುಬಾಗಿರುವಂಥ ವಿದ್ಯುತ್ತಿನ ಮೇಲೆ ನೇರವಾಗಿ ಪ್ರಹಾರವನ್ನು ಮಾಡ್ತಾ ಇದ್ದಾರೆ. ಅದು ಕೇವಲ ರೈತರ ಕೃಷಿ ಸಂಪರ್ಕಗಳ ಮೇಲೆ, ಪಂಪ್ಸೆಟ್ನ ವಿದ್ಯುತ್ ಸಂಪರ್ಕದ ಮೇಲೆ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಇದುವರೆ ತನಕ ಏನು ಬಡ ಮಧ್ಯಮ ವರ್ಗದವರು ಸ್ವಲ್ಪ ರಿಯಾಯಿತಿ ಮತ್ತು ಅಗ್ಗದ ದರದಲ್ಲಿ ವಿದ್ಯುತ್ತನ್ನು ಪಡಿತಾ ಇದ್ದರು ಅದೆಲ್ಲವನ್ನು ಕೂಡ ಖಾಸಗೀಕರಿಸಿ, ಖಾಸಗಿನವರು ಹೇಳಿರೋ ನಿಗದಿ ಮಾಡುವಂತಹ ಲಾಭದಾಯಕವಾದಂಥ ಬೆಲೆಗೇ ಕಡ್ಡಾಯವಾಗಿ ಸಾಮಾನ್ಯ ಜನರು ಕೊಡುವಂತಹ ಮತ್ತು ಇದುವರೆ ತನಕ ಸರ್ಕಾರಗಳು ಕೊಡ್ತಿದ್ದಂಥ ಸಬ್ಸಿಡಿಗಳನ್ನು ವಿದ್ಯುತ್ಗೆ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳುವಂತಹ ಅಂಶಗಳನ್ನು ಹೊಂದಿರುವಂತಹ ಒಂದು ಮಸೂದೆ ಇದೆ. ಆಗಸ್ಟ್ 10ನೇ ತಾರೀಕು ಭಾಗಶಃ ಅಧಿವೇಶನದಲ್ಲಿ ಮಂಡನೆ ಆಗಲಿದೆ. ಅದು ಕಾಯ್ದೆ ಆದರೆ ಒಂದು, ಈಗಾಗಲೇ ವಿದ್ಯುತ್ ವಿತರಣಾ ಸಂಸ್ಥೆಗಳಲ್ಲಿ ಆ ಥರ ಸುಮಾರು 100ಕ್ಕೂ ಹೆಚ್ಚು ವಿದ್ಯುತ್ ವಿತರಣಾ ಸಂಸ್ಥೆಗಳೇನಿದ್ದಾವೆ ಅದರಲ್ಲಿರುವಂಥ ಸುಮಾರು 25 ಲಕ್ಷ ಕಾರ್ಮಿಕರು, ವಿದ್ಯುತ್ ಇಲಾಖೆಯ ಕಾರ್ಮಿಕರು, ಅದು ಲೈನ್ ಮ್ಯಾನ್ಗಳಿಂದ ಹಿಡಿದು ಇಂಜಿನಿಯರ್ಗಳ ತನಕ, ಅದರಲ್ಲಿ ಶೇಕಡ 60ರಿಂದ 70% ಜನ ತಮ್ಮ ಉದ್ಯೋಗವನ್ನು ಕಳ್ಕೊಳ್ತಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಖಾಸಗೀಕರಣ ಮಾಡ್ತಿರೋದರ ಉದ್ದೇಶವೇ, ಈ ಕಾಯ್ದೆಯ ಉದ್ದೇಶವೇ ವಿದ್ಯುತ್ ವಿತರಣಾ ವ್ಯವಸ್ಥೆಯಲ್ಲಿ ಬರ್ತಿರುವಂತಹ ದೊಡ್ಡ ದೊಡ್ಡ ಖಾಸಗಿ ವಿದ್ಯುತ್ ವಿತರಕರಿಗೆ ಲಾಭವನ್ನು ಖಾತರಿ ಮಾಡಿಕೊಡುವುದಕ್ಕಾಗಿ ಈ ಒಂದು ಮಸೂದೆಯನ್ನು ಮಂಡಿಸಲಾಗ್ತಾ ಇದೆ. ಇದರ ಬಗ್ಗೆ ನಾವು ಹೋದ ವರ್ಷನೂ ಕೂಡ ಚರ್ಚೆ ಮಾಡಿದ್ವಿ. ಅದನ್ನು ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ 2020 ಅಂತೇಳಿ ಜೂನ್ನಲ್ಲಿ, ಅದನ್ನು ಮೇ ತಿಂಗಳಲ್ಲಿ ಮಂಡಿಸ್ಬಿಟ್ಟು ಜೂನ್ ಒಳಗಡೆ ಇಡೀ ದೇಶದ ಎಲ್ಲ ಜನರು ಕೂಡ ಅದಕ್ಕೆ ತಮ್ಮ ಅಭಿಪ್ರಾಯವನ್ನು ಕೊಡಬೇಕು ಅಂತೇಳಿ ಕೇವಲ 1 ತಿಂಗಳ ಅವಕಾಶ ಮಾಡಿಕೊಟ್ಟಿದ್ರು. ಕೋವಿಡ್ ಇತ್ತು, ನಿಮಗೆ ಅವೆಲ್ಲ ಗೊತ್ತಿರ್ಬೋದು. ಮತ್ತು ಇದು ಯಾವುದೇ ಸ್ಥಳೀಯ ಭಾಷೆಗಳಲ್ಲಿ ಅನುವಾದ ಆಗಿರಲಿಲ್ಲ, ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರವೇ ಇತ್ತು. ಯಾವಾಗ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ನವೆಂಬರ್ 26 ಆದಮೇಲೆ ಇಡೀ ದೆಹಲಿಗೆ ದಿಗ್ಬಂಧನ ವಿಧಿಸಿದ್ರು, ಆಗ ರೈತರ ಜೊತೆ ಮಾತುಕತೆ ಆಡಲಿಕ್ಕೆ ಶುರು ಮಾಡಿದ್ರು. ರೈತರು ಪ್ರಧಾನವಾಗಿ 5 ವಿಶೇಷ ಈ 3 ಕಾಯ್ದೆಗಳು ಮತ್ತು ಪಂಜಾಬ್ ಹರಿಯಾಣಗೆ ನಿರ್ದಿಷ್ಟವಾಗಿ ಯಾರಾದರೂ ಈ ಕಬ್ಬಿಗಳು ಅಥವಾ ಜೋಳ ಇತ್ಯಾದಿಗಳು, ಗೋಧಿ ಇವುಗಳನ್ನು ಸುಟ್ಟರೆ ಬೆಳೆ ಬೆಳೆದಾದ ಮೇಲೆ ಅದರಿಂದ ಬರುವ ಪರಿಸರ ಮಾಲಿನ್ಯಕ್ಕೆ ಬರೀ ಕೈಗಾರಿಕೆಗಳು ಮಾತ್ರ ಅಲ್ಲ, ರೈತರು ಕೂಡ ದಂಡ ಕಟ್ಟಬೇಕು ಅಂತ ಮಾಡಿದಂಥ ಒಂದು ಕಾಯ್ದೆ, ಮತ್ತು ಈ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್, ಮತ್ತು ಆ 3 ಕಾಯ್ದೆಗಳು, 5 ಕಾಯ್ದೆಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ರು. ಮಾತುಕತೆಯನ್ನು ಪ್ರಾರಂಭಿಸಿದಂಥ ಸರ್ಕಾರ ಡಿಸೆಂಬರ್ 30, 2020 ರೈತ ನಾಯಕರುಗಳೊಂದಿಗೆ ಅಧಿಕೃತವಾಗಿ ನಡೆಸಿದ ಮಾತುಕತೆಯಲ್ಲಿ ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಮಂಡಿಸುವುದಿಲ್ಲ ಮತ್ತು ಅದನ್ನು ಜಾರಿಗೆ ತರುವುದಿಲ್ಲ ಅಂತ ಭರವಸೆಯನ್ನು ಕೊಟ್ಟಿದ್ದರು ರೈತ ನಾಯಕರುಗಳಿಗೆ. ಇವತ್ತು ಆ ಭರವಸೆಯನ್ನು ಉಲ್ಲಂಘಿಸಿ ಮಸೂದೆಯಲ್ಲಿ ಇದನ್ನು ಮಂಡನೆ ಮಾಡಲಾಗ್ತಾ ಇದೆ. ಏನು ಇದರಿಂದ ಏನೇನಿದೆ, ಯಾವ ರೀತಿ ನಮ್ಮ ನಿಮ್ಮೆಲ್ಲರೂ, ಬರೀ ನಾನು ಹೇಳ್ತಿರೋ ಬಡ ಮಧ್ಯಮ ರೈತರು ಮಾತ್ರ ಅಲ್ಲ, ಇಡೀ ದೇಶದ ವಿದ್ಯುತ್ ಚಿತ್ರಣವೇ ಹೆಂಗೆ ಲಾಭದಾಯಕ. ಈಗ ಈ ವಿತರಣಾ ವಿಷಯ ವ್ಯವಸ್ಥೆನಲ್ಲಿರೋದು ಪ್ರಧಾನವಾಗಿ ಅದಾನಿ ಮತ್ತು ಟಾಟಾಗಳು ಭಾರತದಲ್ಲಿ, ಹಾಗೂ ದೊಡ್ಡ ಮಟ್ಟದಲ್ಲಿ ವಿದೇಶಿ ಸಂಸ್ಥೆಗಳು ಬರಲಿವೆ. ಅವರೆಲ್ಲರಿಗೂ ಹೆಂಗೆ ಅನುಕೂಲ ಆಗುತ್ತೆ ಹಾಗೂ ನಮ್ಮ ಕಿಸೆ ಹೆಂಗೆ ಬರೋದಾಗುತ್ತೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಅದರ ಒಂದೊಂದು ಅಂಶವನ್ನು ಕೂಡ ಅರ್ಥ ಮಾಡ್ಕೊಂಡ್ರೆ ಎದೆ ಒಡೆಯೋ ಥರ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಏನು ಈ ವ್ಯವಸ್ಥೆ ಅನ್ನೋದು ಒಂಚೂರು ಅರ್ಥ ಮಾಡ್ಕೊಳ್ಬೋದು. ನಿಮಗೆ ಗೊತ್ತಿದೆ, 1948ರ ನಂತರ ಈ ದೇಶದಲ್ಲಿ ವಿದ್ಯುತ್ತಿನ, ನಮ್ಮ ಮನೆಗೆ ವಿದ್ಯುತ್ ಬರೋಕ್ಕೆ ಮುಂಚೆ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಅದು ಜೋಗದ ಗುಂಡಿನಲ್ಲಿರ್ಬೋದು ಅಥವಾ ರಾಯಚೂರಿನ ಥರ್ಮಲ್ ಪವರ್ ಕಾರ್ಪೊರೇಷನ್ನಲ್ಲಿರ್ಬೋದು, ಅದು ಉಷ್ಣ ವಿದ್ಯುತ್ತು, ಇದು ಜಲವಿದ್ಯುತ್ತು. ಅಲ್ಲಿ ವಿದ್ಯುತ್ ಉತ್ಪಾದನೆಯನ್ನು ಮಾಡುವುದು ಅಂದರೆ ಉತ್ಪಾದಕ ಕ್ಷೇತ್ರ. ಎರಡನೇದು ಅಲ್ಲಿಂದ ಲೈನ್ಗಳನ್ನ ಎಳೆದು ಟ್ರಾನ್ಸ್ಮಿಷನ್ ಮಾಡಿ ಬೆಂಗಳೂರು ಹತ್ರ ಇರೋದು ಅಥವಾ ಬೇರೆ ಬೇರೆ ಕಡೆ ಇರೋವಂಥ ಗ್ರಿಡ್ಗಳಿಗೆ ಸರಬರಾಜು ಮಾಡೋದು, ಇದನ್ನು ಟ್ರಾನ್ಸ್ಮಿಷನ್ ಅಂತಾರೆ, ಪ್ರಸರಣೆ. ಹಾಗೂ ಆ ಗ್ರಿಡ್ಡಿಂದ ನಮ್ಮ ಮನೆಗಳ ತನಕ ಲೈನ್ ಎಳೆದು ಅದನ್ನು ವಿತರಣೆ ಮಾಡುವುದು, ಡಿಸ್ಟ್ರಿಬ್ಯೂಷನ್ ಅಂತಾರೆ. ಉತ್ಪಾದನೆ,
ಪ್ರಸರಣೆ ಮತ್ತು ವಿತರಣೆ ಈ ಮೂರೂ ಕೂಡ ನೇರವಾಗಿ ಸರ್ಕಾರವೇ ನಿಭಾಯಿಸ್ತಾ ಇತ್ತು. ಯಾಕಂತಂದರೆ ಈ ದೇಶದಲ್ಲಿ ರೈತರಿಗೆ ಬಡ ಮಧ್ಯಮ ವರ್ಗದವರ ಮನೆಯನ್ನು ಬೆಳಕು ಮಾಡುವುದು ಹಾಗೂ ಕೃಷಿಯನ್ನು ಕಟ್ಟುವಕ್ಕೆ ಬೇಕಾಗಿರುವಂಥ ವಿದ್ಯುತ್ತನ್ನು ಸರಬರಾಜು ಮಾಡುವುದು ದೇಶ ಕಟ್ಟುವುದರ ಭಾಗವಾಗಿ ಒಂದು ಜನರಿಂದ ಆಯ್ಕೆಯಾದಂಥ ಸರ್ಕಾರದ ಕರ್ತವ್ಯ ಅಂತ ಭಾವಿಸಲಾಗ್ತಿತ್ತು. ಅದರಲ್ಲಿ ಲಾಭ ನಷ್ಟಗಳ ಪ್ರಶ್ನೆಯನ್ನು ಪ್ರಧಾನವಾಗಿ ಮಾಡಿಕೊಳ್ತಿರಲಿಲ್ಲ. ಆದರೆ 91ರ ನಂತರ ಈ ದೇಶ ಅಭಿವೃದ್ಧಿಯಾಗದೆ ಖಾಸಗಿ ಬಂಡವಾಳ ಬಂದಮೇಲೆ ಅದರಲ್ಲೂ ಖಾಸಗಿ ವಿದೇಶಿ ಬಂಡವಾಳ ಬರಬೇಕು. ಹೀಗಾಗಿ ಎಲ್ಲ ಕ್ರಿಯೆಯಿಂದನೂ ಕೂಡ ಸರ್ಕಾರ ಹಿಂತೆಗೆಬೇಕು. ಸರ್ಕಾರ ವಿದ್ಯುತ್ ಉತ್ಪಾದನೆ ಮಾಡಬಾರ್ದು, ಸರಬರಾಜು ಮಾಡಬಾರ್ದು, ರೋಡ್ ಕಟ್ಟಬಾರ್ದು, ಯಾವುದಾದ್ರೂ ಅಗ್ರಿಕಲ್ಚರ್ ಮಂಡಿಗಳನ್ನು ಕಟ್ಟಬಾರ್ದು, ಈ ಥರ ಎಲ್ಲವನ್ನೂ ಕೂಡ ಖಾಸಗಿನವ್ರಿಗೆ ಬಿಟ್ಟುಕೊಡಬೇಕು. ಖಾಸಗಿನವರು ಸ್ಪರ್ಧೆಗಳು ಬಂದರೆ ಅವರು ಸ್ಪರ್ಧಾತ್ಮಕ ದರದಲ್ಲಿ ಸೇವೆ ಸರಕುಗಳನ್ನು ಒದಗಿಸ್ತಾರೆ ಅನ್ನೋ ಫಿಲಾಸಫಿ ಏನು ಬಂತು. ಅದಾದ ನಂತರ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿರುವಂತಹ ವಿದ್ಯುತ್ ಉತ್ಪಾದಕ ಕ್ಷೇತ್ರ ಖಾಸಗೀಕರಣ ಆಗಕ್ಕೆ ಶುರುವಾಯಿತು. ನಿಮಗೆ ಜ್ಞಾಪಕ ಇರಬಹುದು, ಕೊಜೆನ್ ಟ್ರಿಕ್ಸ್ ಅನ್ನೋಂಥ ಸಂಸ್ಥೆ ಬಂತು ಕರ್ನಾಟಕದಲ್ಲಿ. ಅದಾದ ನಂತರದಲ್ಲಿ ನಿಮಗೆ ಎನ್ರಾನ್ನ ಹಗರಣಗಳೆಲ್ಲವೂ ಗೊತ್ತಿದೆ. ಇವೆಲ್ಲವೂ ಕೂಡ ಯಶಸ್ವಿಯಾಗಲಿಲ್ಲ. ಯಾಕಂತಂದರೆ ಇವರು ತಮಗಾಗುವಂಥ ಖರ್ಚನ್ನು 3 ಪಟ್ಟು 4 ಪಟ್ಟು ಖರ್ಚನ್ನು ಖರ್ಚು ಅಂತ ತೋರಿಸ್ತಿದ್ರು. ಅವ್ರಿಗಾಗೋ ಖರ್ಚಿಗೆ 26%ಷ್ಟು ಲಾಭವನ್ನು ಖಾತ್ರಿ ಮಾಡ್ತೀವಿ ಅಂತ ಈ ಸರ್ಕಾರಗಳು ಬರ್ಕೊಡ್ತಿದ್ವು. ಆದರೂ ಕೂಡ ನಿಧಾನಕ್ಕೆ ಉತ್ಪಾದಕ ರಂಗ ಖಾಸಗೀಕರಣ ಆಗ್ತಾ ಹೋಯಿತು. 2003ರ ತನಕನೂ ಕೂಡ ಈ ದೇಶದಲ್ಲಿ ಟ್ರಾನ್ಸ್ಮಿಷನ್ ಪ್ರಸರಣೆ ಮತ್ತು ಡಿಸ್ಟ್ರಿಬ್ಯೂಷನ್ನು ಸರ್ಕಾರದ ಸುಪರ್ದಿನಲ್ಲೇ ಇರ್ತಾ ಇತ್ತು. ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತಿರ್ತು, ಅದು ಪ್ರಸರಣೆ ಮತ್ತು ವಿತರಣೆ ಎರಡನ್ನೂ ಕೂಡ ಮಾಡ್ತಾ ಇತ್ತು. ಆದರೆ 2003ರಲ್ಲಿ ಈ ಕಾಯ್ದೆ ಹೊಸ ಕಾಯ್ದೆಯನ್ನೇ ತಂದರು. 1948ರ ಕಾಯ್ದೆ ಬಿಟ್ಟು ಹೋಗಿ 2003ರ ಕಾಯ್ದೆಯಲ್ಲಿ ಈ ವಿತರಣೆ ಮತ್ತು ಪ್ರಸರಣೆ ಎರಡನ್ನೂ ಕೂಡ ಖಾಸಗೀಕರಿಸ ಮಾಡೋಕ್ಕೂ ಅವಕಾಶ ಇರುವಂತಹ ಮತ್ತು ಅದೊಂದು ಕಾರ್ಪೊರೇಟ್ಗಳನ್ನಾಗಿ ಮಾಡುವಂತಹ ಒಂದು ಹೊಸ ವ್ಯವಸ್ಥೆ ಜಾರಿಗೆ ಬಂತು. ಅದು ನೇರವಾಗಿ ಸರ್ಕಾರದಲ್ಲ, ಅದನ್ನು ಸೆಪರೇಟ್ ಕಂಪನಿಗಳಂತ ಮಾಡಿದ್ರು. ಅದರ ಭಾಗವಾಗಿಯೇ ಇವತ್ತು ಬೆಂಗಳೂರಿನ ಮಟ್ಟದಲ್ಲಿ ನೀವು ನೋಡಿದ್ರೆ ಬೆಸ್ಕಾಮ್ ಅನ್ನೋ ಕಂಪನಿ ಇದೆ, ಗುಲ್ಬರ್ಗದಲ್ಲಿ ಗೆಸ್ಕಾಮ್ ಇದೆ. ಈ ಥರ ಒಟ್ಟು 6 ಕಂಪನಿಗಳು ಇವತ್ತು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಸರಬರಾಜನ್ನು ಮಾಡ್ತವೆ. ಆ ಕಂಪನಿಗಳು ಸ್ವತಂತ್ರವಾಗಿ ಲಾಭವನ್ನು ಮಾಡಬೇಕು ಹಾಗೂ ಸ್ವತಂತ್ರವಾಗಿ ವಿದ್ಯುತ್ ಉತ್ಪಾದಕ ಕಂಪನಿಗಳ ಥರ ವಿದ್ಯುತ್ತನ್ನು ಖರೀದಿ ಮಾಡಿ ಆ ಖರೀದಿಯನ್ನು ಜನರಿಗೆ ಹಂಚಿ ಜನರಿಂದ ಹಣವನ್ನು ಸಂಗ್ರಹಿಸಿ ಏನು ಖರೀದಿ ಮಾಡಿದರೂ ಹಣವನ್ನು ವಾಪಸ್ ಕೊಡಬೇಕು. ಇದು ಇದ್ದಂಥ ವ್ಯವಸ್ಥೆ. ಇದರಲ್ಲಿ ಆಗಲೂ ಕೂಡ ಈ ಕಂಪನಿಗಳು ಸರ್ಕಾರದ ಮಾಲೀಕತ್ವದಲ್ಲೇ ಇದ್ದದ ಕಾರಣಕ್ಕಾಗಿ ಒಂದಷ್ಟು ಸಮಾಜ ಕಲ್ಯಾಣವಾದಂಥ ಅಂದರೆ ಬಡವರಿಗೆ ಅಗ್ಗದ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೃಷಿಕರಿಗೆ ರೈತರಿಗೆ ಉಚಿತವಾಗಿ ಈ ರೀತಿ ವಿದ್ಯುತ್ ಕೊಡುವುದಕ್ಕಾಗಿ ಸರ್ಕಾರ ಸಬ್ಸಿಡಿ ಯೋಜನೆಗಳನ್ನ ಅನುಸರಿಸಿತ್ತು. ವಿಶೇಷವಾಗಿ ಕ್ರಾಸ್ ಸಬ್ಸಿಡಿ ಅಂತ ಕರೀತಾರೆ. ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಒಂದು ಸರಾಸರಿ 1 ಯೂನಿಟ್ ವಿದ್ಯುತ್, 1 ಕಿಲೋವ್ಯಾಟ್ ಅವರಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದಕ್ಕೆ ಸರಾಸರಿ 5 ರೂಪಾಯಿ ಖರ್ಚಾಗುತ್ತೆ ಅಂತಂದರೆ ಅದರಲ್ಲಿ ಜಲವಿದ್ಯುತ್ಗೆ 3.5 ರೂಪಾಯಿ ಖರ್ಚಾಗ್ಬೋದು, ಥರ್ಮಲ್ ಎಲೆಕ್ಟ್ರಿಸಿಟಿಗೆ ಪಕ್ಷ 3.5-4 ರೂಪಾಯಿ ಖರ್ಚಾಗ್ಬೋದು, ಇತರ ರಿನ್ಯೂವಲ್ ಎನರ್ಜಿಗೆ ಇನ್ನೊಂಚೂರು ಜಾಸ್ತಿ ಆಗ್ಬೋದು. ಸರಾಸರಿ 4-5 ರೂಪಾಯಿ ಅಂತ ನಾವು ಇಟ್ಕೊಳ್ಳೋದಾದರೆ ಪ್ರಥಮ 100 ಯೂನಿಟ್ನ ಬಳಕೆದಾರರು ಅವರು ಯಾರೇ ಆಗಿದ್ದರೂ ಕೂಡ ಪ್ರಥಮ 100 ಯೂನಿಟ್ನ ಬಳಕೆಗೆ ಅಂದರೆ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ನ ಬಿಟ್ಟಂತೆ ಗೃಹ ಬಳಕೆದಾರರು ಪ್ರಾರಂಭದ ಸ್ಲ್ಯಾಬ್ ಏನಿರುತ್ತೆ 4 ರೂಪಾಯಿಗಿಂತ ಕಡಿಮೆ ಕೊಡ್ತಾರೆ. 100ರಿಂದ 200 ಯೂನಿಟ್ಗೆ ಅದು 5 ರೂಪಾಯಿ ಆಗುತ್ತೆ. 200ರಿಂದ 300 ಯೂನಿಟ್ ಆದರೆ 7 ರೂಪಾಯಿ 8 ರೂಪಾಯಿ ಈ ಥರ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಅಂದರೆ ಕಡಿಮೆ ಬಳಸುವವರಿಗೆ ಕನಿಷ್ಠ ಬೆಳಕನ್ನು ಕೊಡುವುದಕ್ಕೆ ಕಡಿಮೆ ಬೆಲೆ, ಅಂದರೆ ಒಂದು ಯೂನಿಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದಕ್ಕೆ ಎಷ್ಟು ವೆಚ್ಚ ಆಗುತ್ತೋ ಅದಕ್ಕಿಂತ ಕಡಿಮೆ ಬೆಲೆಯನ್ನು ಕೊಡುವಂಥದ್ದು, ಜಾಸ್ತಿ ಬಳಸುವಂಥವ್ರಿಗೆ ಹೆಚ್ಚಿನ ಬೆಲೆಯನ್ನು ಕೊಡುವಂಥದ್ದು, ಇದನ್ನು ಕ್ರಾಸ್ ಸಬ್ಸಿಡಿ ಅಂತಾರೆ. ಅದೇ ರೀತಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟರೆ ಭಾಗ್ಯಜ್ಯೋತಿ ಅಂತ ಅತ್ಯಂತ ಈ ದೇಶದ ಬಡವರ್ಗಗಳಿಗೆ ಉಚಿತವಾಗಿ ವಿದ್ಯುತ್ತನ್ನು ಕೊಟ್ಟರೆ ಆ ಖರ್ಚನ್ನು ಈಗೇನು 1 ಯೂನಿಟ್ಗೆ 5 ರೂಪಾಯಿ ಇದ್ದರೆ ಅದನ್ನು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ 8 ರೂಪಾಯಿ ಲೆಕ್ಕದಲ್ಲಿ ಅಥವಾ 12 ರೂಪಾಯಿ ಲೆಕ್ಕದಲ್ಲಿ, ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ 8 ರೂಪಾಯಿ 9 ರೂಪಾಯಿ ಲೆಕ್ಕದಲ್ಲಿ ಹೆಚ್ಚಿನ ದರಕ್ಕೆ ಮಾರಿ, ಅಂದರೆ ಕೊಡಬಲ್ಲವರಿಗೆ ಉಳ್ಳವರಿಗೆ ಹೆಚ್ಚಿನ ದರಕ್ಕೆ ಮಾರಿ, ಇಲ್ಲದವರಿಗೆ ಅದನ್ನು ಉಚಿತವಾಗಿಯೂ ಅಗ್ಗದ ದರದಲ್ಲೋ ರಿಯಾಯಿತಿ ದರದಲ್ಲೋ ಕೊಡುವಂಥದ್ದು ಕ್ರಾಸ್ ಸಬ್ಸಿಡಿ ಅರೇಂಜ್ಮೆಂಟ್ ಅಂತ ಇತ್ತು. ಈಗ ವಿದ್ಯುತ್ ಸರಬರಾಜು ಕಂಪನಿಗಳು ಈ ರೀತಿ ಖಾಸಗೀಕರಣಕ್ಕೆ ಕೊಡಬೇಕು ಅಂತಂದರೆ ಖಾಸಗಿನವ್ರು ಅದರಲ್ಲಿ ಬರಬೇಕು ಅಂತಂದರೆ ಅವ್ರಿಗೆ ಇದರಲ್ಲಿ ಲಾಭ ಇಲ್ಲ, ಅವ್ರಿಗೆ ಇದರಲ್ಲಿ ಆಸಕ್ತಿನೂ ಇಲ್ಲ. ಅವರು ಖಾಸಗಿ ವಿದ್ಯುತ್ ವಿತರಣೆದಾರರಾಗಿರ್ಬೋದು, ಉತ್ಪಾದಕರಾಗಿರ್ಬೋದು, ಅವರು ಯಾವುದೇ ಉದ್ಯಮಕ್ಕೆ ಕೈ ಹಾಕ್ತಾರೆ ಅಂತಂದರೆ ಹಾಕಿದ ದುಡ್ಡಿಗೆ 3 ಪಟ್ಟು ಲಾಭ ಬರಬೇಕು. ನೀವು ಹಂಗೆ ನೋಡೋದಾದರೆ ಕಳೆದ 6-7 ವರ್ಷಗಳಲ್ಲಿ ಭಾರತದ ಪ್ರಮುಖ ವಿತರಣೆಯನ್ನು ಮಾಡಬಹುದು ಅಂತಂದ್ಬಿಟ್ಟು ಒಂದು ಪೈಲಟ್ ಆದಂಥ ಕಾರ್ಯಕ್ರಮ ಪ್ರಾರಂಭ ಆಯಿತು. ಉದಾಹರಣೆಗೆ ಅದಾನಿ ಮತ್ತು ಟಾಟಾಗಳು ಈ ದೇಶದಲ್ಲಿ ಕಲ್ಕತ್ತಾದಲ್ಲಿ, ಬಾಂಬೆನಲ್ಲಿ, ರಾಜಸ್ಥಾನದ ಹಲವಾರು ನಗರಗಳಲ್ಲಿ
ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಯಾತಕ್ಕೆ ಹಳ್ಳಿಗಳಿಗೆ ಹೋಗಲಿಲ್ಲ ಅವರು? ಎಲ್ಲಿ ಲಾಭ ಬರುತ್ತೆ, ಖಾತರಿಯಾಗಿ ಲಾಭ ಬರುತ್ತೆ, ಅಲ್ಲಿ ಅವರು ತಮ್ಮ ವಿತರಣಾ ಸೇವೆಯನ್ನು ಕೊಡ್ತಾರೆ ಹೊರತು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿಗೆ ಕೊಡೋದಿಲ್ಲ. ಅಗತ್ಯಕ್ಕೂ ಅವ್ರಿಗೂ ಸಂಬಂಧ ಇಲ್ಲ, ಲಾಭ ಇದ್ದ ಕಡೆ ಮಾತ್ರ ಸಂಬಂಧ. ಆದರೆ ವಿತರಣಾ ಕಂಪನಿಗಳು ಅಂದರೆ ಈಗಲೂ ಕೂಡ ವಿತರಣಾ ಕಂಪನಿಗಳು ಪ್ರಧಾನವಾಗಿ ಸರ್ಕಾರದ ಕಂಪನಿಗಳೇ ಆಗಿದ್ದಾವೆ. ಈ ಸರ್ಕಾರದ ಕಂಪನಿಗಳು, ವಿತರಣಾ ಕಂಪನಿಗಳು, ವಿದ್ಯುತ್ ವಿತರಣಾ ಕಂಪನಿಗಳು ನಷ್ಟವನ್ನು ಎದುರಿಸ್ತಾ ಇದ್ದಾವೆ. ಯಾವ ಪ್ರಮಾಣದ ನಷ್ಟವನ್ನು ಎದುರಿಸ್ತಾ ಇದ್ದಾವೆ? ಅಂದಾಜು 90 ವರ್ಷ 1.5 ಲಕ್ಷ ಕೋಟಿ, ಹಾಗೂ ಹಲವಾರು ವರ್ಷಗಳಿಂದ ಕೂಡಿಟ್ಟುಕೊಂಡು ಬಂದಿರುವಂಥದ್ದು ಸುಮಾರು 4.5 ಲಕ್ಷ ಕೋಟಿಯಷ್ಟು ಅವರು ನಷ್ಟವನ್ನು ಅನುಭವಿಸ್ತಿದ್ದಾರೆ. ಈ ನಷ್ಟ ಯಾಕೆ ಬಂತು? ಈ ನಷ್ಟ ಬಂದಿದ್ದಕ್ಕೆ ಪ್ರಧಾನವಾದ ಕಾರಣ ಸರ್ಕಾರದ ಬೇಜವಾಬ್ದಾರಿ ಉತ್ಪಾದನಾ ನೀತಿಗಳು. ನಮಗೆ ಸುಲಭವಾಗಿ ಸಿಗಬಹುದಾದಂಥ ರಿನ್ಯೂವಬಲ್ ಎನರ್ಜಿಗಳ ಮೇಲೆ ಡಿಪೆಂಡ್ ಆಗ್ದಿರಾ, ಅಥವಾ ಸುಲಭವಾಗಿ ಮತ್ತು ಉತ್ತಮ ಗುಣಮಟ್ಟದ ಕಲ್ಲಿದ್ದಲುಗಳನ್ನು ನಾವು ಬಳಸ್ದಿರಾ, ಮತ್ತು ವಿಶೇಷವಾಗಿ ಸರ್ಕಾರ ಏನು ವಿತರಣಾ ಕಂಪನಿಗಳಿಗೆ ಸಬ್ಸಿಡಿಗಳನ್ನು ಕೊಡಬೇಕು ಅದನ್ನು ಕೊಡದೇ ಇರೋ ಕಾರಣಕ್ಕಾಗಿ ಲಾಸ್ ಆಗೋಕ್ಕೆ ಶುರುವಾದವು. ಈಗ ಸರ್ಕಾರ ಇದನ್ನು ನೆಪವಾಗಿ ಮಾಡಿಕೊಂಡು ವಿಶೇಷವಾಗಿ 2014 ನಂತರ ಅಧಿಕಾರಕ್ಕೆ ಬಂದಂಥ ಮೋದಿಯವರ ಸರ್ಕಾರ ಏನು ಹೇಳ್ತಾ ಇದೆ, ಈ ವಿತರಣಾ ಕಂಪನಿಗಳನ್ನ ಸರ್ಕಾರವೇ ನಡೆಸಿದ್ರೆ ಇನ್ನು ಇದರ ನಷ್ಟ ನಾವು ಎದುರಿಸೋಕ್ಕಾಗೋದಿಲ್ಲ, ಆದ್ದರಿಂದ ಇದನ್ನು ಖಾಸಗೀಕರಿಸ್ತೀವಿ. ಈ ವಿದ್ಯುತ್ ವಿತರಣಾ ಕಂಪನಿಗಳನ್ನ ಖಾಸಗೀಕರಿಸಿದ್ರೆ ಲಾಭಕ್ಕೋಸ್ಕರನೇ ವ್ಯವಹಾರ ಮಾಡುವಂಥನಿಗೇನು ಹುಚ್ಚಿಡ್ದಿದೆಯಾ ಇದನ್ನು ಬಂದು ನಷ್ಟ ಆಗ್ತಿರೋ ಕಂಪ್ನಿಗಳನ್ನ ತೆಗೆದುಕೊಳ್ಳೋದಕ್ಕೆ? ಆ ಕಾರಣಕ್ಕೋಸ್ಕರನೇ ಎರಡನೇ ಬಾರಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದನೂ ಕೂಡ ವಿತರಣಾ ಕಂಪನಿಗಳಿಗೆ ಖಾಸಗೀಕರಣ ಮಾಡಾದ ಮೇಲೆ ಅವ್ರಿಗೆ ಲಾಭ ಬರುವುದಕ್ಕೆ ಯಾವ ರೀತಿ ನೀತಿಗಳನ್ನು ಅನುಸರಿಸಬೇಕು ಅಂತ ನಿರಂತರವಾಗಿ ಯೋಚನೆ ಮಾಡ್ಕೊಂಡು ಬಂದರು. ಅದರ ಪ್ರತಿಫಲವೇ ಇವತ್ತು ಈ ವಿದ್ಯುತ್ ಮಸೂದೆ ಕಾಯ್ದೆ. ಇದರಲ್ಲಿ ಏನು ಮಾಡ್ತಿದ್ದಾರೆ ಪ್ರಧಾನವಾಗಿ ಲಾಭವನ್ನು ಖಾತ್ರಿ ಮಾಡಲಿಕ್ಕೆ? ಮೊದಲನೇದವ್ರು ಏನು ಹೇಳ್ತಿದ್ದಾರೆ, ಅಂತಿಮವಾಗಿ ವಿದ್ಯುತ್ ವಿತರಣಾ ಕಾಯ್ದೆಗಳು ಏನು ಮಾಡಬೇಕು, ಅವರು ಜನರಿಗೆ ಅದನ್ನು ಮಾರ್ತಾರೆ, ಬಡವರಿಗೂ ಮಾರ್ತಾರೆ, ರೈತರಿಗೂ ಮಾರ್ತಾರೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೂ ಮಾರ್ತಾರೆ. ಆದರೆ ಇದರಲ್ಲಿ ಡಿಫರೆನ್ಷಿಯಲ್ ಟ್ಯಾರಿಫ್ ಇದೆ, ಅಂದರೆ ಒಬ್ಬೊಬ್ರಿಗೊಂದೊಂದು ದರವನ್ನು ಮಾಡ್ತಾರೆ. ಆದ್ದರಿಂದ ಎಲ್ಲಿಯ ತನಕ ಎಲ್ಲರಿಗೂ ಒಂದೇ ದರ ಅಂತ ಮಾಡೋದಿಲ್ಲವೋ ಅಲ್ಲಿಯ ತನಕ ಖಾಸಗಿ ವಿದ್ಯುತ್ ವಿತರಣಾ ಕಂಪನಿ ಏನಾದರೂ ಈ ಉದ್ಯಮಕ್ಕೆ ಕೈ ಹಾಕಿದ್ರೆ ಅವ್ರಿಗೆ ಲಾಭ ಬರೋದಿಲ್ಲ. ಹೀಗಾಗಿ ಅವ್ರಿಗೆ ಶತ್ರು ಏನು? ಕ್ರಾಸ್ ಸಬ್ಸಿಡಿ. ಬಡವರಿಗೆ ಕಡಿಮೆ ದರದಲ್ಲಿ ವಿದ್ಯುತ್ತನ್ನು ಸಪ್ಲೈ ಮಾಡಿದ್ರೆ ನಮಗೆ ಲಾಭ ಬರಲ್ಲ ಅನ್ನೋದು ಖಾಸಗಿ ವಿದ್ಯುತ್ ವಿತರಣೆಯನ್ನು ಮಾಡುವುದಕ್ಕೆ ಒಪ್ಕೊಳ್ತಿರುವಂಥ ಆದಾನಿಯಂತಹ ಉದ್ಯಮಿಗಳ ತಕರಾರು. ಅದಕ್ಕಾಗಿ ಅವರೇನು ಮಾಡ್ತಿದ್ದಾರೆ, ಈ ತಿದ್ದುಪಡಿ ಕಾಯ್ದೆಯಲ್ಲಿ ಇನ್ನು ಮುಂದೆ ಕ್ರಾಸ್ ಸಬ್ಸಿಡಿ ಇರುವುದಿಲ್ಲ. ಅವ್ರೇನು ಹೇಳ್ತಾ ಇದ್ದಾರೆ, ಎಲ್ಲರಿಗೂ ಒಂದೇ ಯೂನಿಟ್, ನೀವು 100 ಯೂನಿಟ್ ಬಳಸ್ರಿ ಒಂದೇ ದರ, 100 ಯೂನಿಟ್ ಬಳಸ್ರಿ, 400 ಯೂನಿಟ್ ಬಳಸ್ರಿ, ನೀವು ಗೃಹ ಬಳಕೆಗೆ ಬಳಸ್ರಿ, ಕೃಷಿಗೆ ಬಳಸ್ರಿ, ಅಥವಾ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗೆ ಬಳಸ್ರಿ. ಅವಾಗೇನಾಗುತ್ತೆ, ಒಂದು ಯೂನಿಟ್ಗೆ ಒಂದು 100 ಯೂನಿಟ್ ಮಾತ್ರ ಬಳಸುವಂತಹ ಒಬ್ಬ ಬಡವನಿಗೂ ಕೂಡ ಒಂದು ಯೂನಿಟ್ಗೆ ಸರಾಸರಿ 8 ರೂಪಾಯಿ ಆಗುತ್ತೆ, 6 ರಿಂದ 8 ರೂಪಾಯಿ ಆಗುತ್ತೆ. ಈಗ ಅವ್ನು ಕಟ್ತಾ ಇದ್ದಿದ್ದು ಕಟ್ತಾನೇ ಇರಲಿಲ್ಲ, ಅಥವಾ ಈಗ ಕಟ್ಟಿದ್ದು 4 ರೂಪಾಯಿ, ಅಂದರೆ 2 ಪಟ್ಟು ಅವನ ವಿದ್ಯುತ್ ಬಿಲ್ ಜಾಸ್ತಿ ಆಗುತ್ತೆ. ಈಗ ಅವ್ರಿಗೆ ಏನು ಕಟ್ತಿದ್ರು, ಕಮರ್ಷಿಯಲ್ ಮತ್ತು ಇಂಡಸ್ಟ್ರಿಯಲ್ ಅವ್ರಿಗೆ ಅಷ್ಟೇ ಇರುತ್ತೆ, ಯಾಕಂದರೆ ಅವ್ರು ಮೊದಲಿಂದಲೂ ಕಟ್ತಿದ್ದು 8 ರೂಪಾಯಿ. ಆದರೆ ಯಾರಿಂದ ವಸೂಲಿ ಮಾಡ್ತಾರೆ ಅವ್ರೀಗ? ಯಾರು ಇದುವರ ತನಕ ಬಡವರು ರಿಯಾಯಿತಿ ದರದಲ್ಲಿ ವಿದ್ಯುತ್ತನ್ನು ಪಡ್ತಿದ್ರು ಅವ್ರ ಹತ್ರ ವಸೂಲಿ ಮಾಡ್ತಾರೆ. ಏನು ಹೇಳ್ತಿದ್ದಾರೆ, ನೆಪ ಏನು ಹೇಳ್ತಿದ್ದಾರೆ, ಅಥವಾ ಒಂದು ಸಬೂಬು ಏನು ಕೊಡ್ತಿದ್ದಾರೆ ಅಂತಂದರೆ, ನೀವೀಗ ದುಡ್ಡು ಕಟ್ಬಿಡಿ, ಸರ್ಕಾರ ನಿಮಗೆ ನಿಮ್ಮ ಅಕೌಂಟಿಗೆ ಸಬ್ಸಿಡಿ ಹಾಕುತ್ತೆ. ಇದನ್ನು ನಾವೀಗಾಗಲೇ ಕೇಳಿದ್ದೀವಿ, ಕೇಳಿ ಮುಟ್ಟಾಳರಾಗಿದ್ದೀವಿ. ವಿಶೇಷವಾಗಿ ಗ್ಯಾಸ್ ಬಗ್ಗೆ ಇದೇ ಹೇಳಿದ್ರು, ನೀವು ಸಿಲಿಂಡ್ರ್ಗಳಿಗೆ ಮೊದಲು 2014 ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಹೇಳಿದ್ರು ನಿಮಗೆ ಸಬ್ಸಿಡಿ ಕೊಟ್ಟೇ ಕೊಡ್ತೀವಿ. ಈಗ ಮೊದಲನೇ ಸತಿ ಎಲ್ಲರಿಗೂ ಒಂದೇ ದರ. ನೀವು ಉದಾಹರಣೆಗೆ ನಿಮ್ಗೆ 400 ರೂಪಾಯಿ ನಾವು ಸರ್ಕಾರ ಮೊದಲೇ ಸಬ್ಸಿಡಿ ಕೊಡ್ತಿದ್ರೆ, ಈಗ ಆ 400 ರೂಪಾಯಿ ಸರಿ 800 ರೂಪಾಯಿ ನೀವು ಕಟ್ಬಿಡಿ, ನಾವು 400 ರೂಪಾಯಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳ್ತಿದ್ರು. ಈ ಕಳೆದ 2 ವರ್ಷದಿಂದ ಯಾರ ಅಕೌಂಟ್ಗೂ 1 ಪೈಸೂ ಬಂದಿಲ್ಲ. ಯಾಕೆ ಅಂತಂದರೆ 2013 ಈ ಥರ ಸಬ್ಸಿಡಿಗಳಿಗೆ ಅಂತೇಳಿ, ಗ್ಯಾಸ್ ಸಬ್ಸಿಡಿಗೆ ಅಂತ ಎತ್ತಿಡ್ತಿದ್ದಂಥ 53,000 ಕೋಟಿ ರೂಪಾಯಿ ಇವತ್ತು 17,000 ರೂಪಾಯಿ ಇಳಿದು ಬಿಟ್ಟಿದೆ. ಬಜೆಟಲ್ಲೇ ದುಡ್ಡು ಎತ್ತಿಡ್ತಿಲ್ಲ ಸಬ್ಸಿಡಿಗಾಗಿ ಅಂತ, ನಮ್ಮ ಅಕೌಂಟ್ಗೆ ದುಡ್ಡು ಬೀಳಲ್ಲ. ಈಗ ಒಂದು ಸಿಲಿಂಡರ್ ಬೆಲೆ 840 ರೂಪಾಯಿ ಆಗಿ ಕೂತಿದೆ. ಯಾರಿಗೆಲ್ಲ ಏನು ಉಚಿತವಾಗಿ ವಿದ್ಯುತ್ ಗ್ಯಾಸ್ ಕೊಟ್ವಿ, ಎಲ್ಲರ ಮನೆಗೂ ಕೂಡ ಉಜ್ವಲ ಯೋಜನೆಯ ಪ್ರಕಾರ ನಾವು ಗ್ಯಾಸ್ ತಂದ್ವಿ ಅಂತ ಹೇಳಿದ್ರು, ಅವ್ರು ಯಾರೂ ಕೂಡ ಎರಡನೇ ಫಿಲ್ಲಿಂಗ್ ಮಾಡ್ಸೋಕ್ಕೆ ಸಾಧ್ಯವೇ ಆಗ್ತಿಲ್ಲ. ಅಂದರೆ 840 ರೂಪಾಯಿ ಎಲ್ಲಿಂದ ತರ್ತಾರೆ ದುಡ್ಡು? ಅಂದರೆ ಮೊದಲು ನೀವು ದುಡ್ಡು ಕೊಟ್ಬಿಡಿ, ಆಮೇಲೆ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ಅನ್ನೋವಂಥ ಒಂದು ಯೋಜನೆ ಏನಿದೆ ಅದಕ್ಕೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್, ಅಂದರೆ ನೇರ ಫಲಾನುಭವಿಗಳಿಗೆ ನೇರ ನಗದು ವರ್ಗಾವಣೆ ಎನ್ನುವ ಯೋಜನೆ ಏನಿದೆ ಅದು ಪ್ರಾರಂಭದ 1 ವರ್ಷ ಚಾಲ್ತಿನಲ್ಲಿರುತ್ತೆ. ಆಮೇಲೆ ನಿಧಾನವಾಗಿ ಹಿಂತೆಗೆದುಕೊಂಡು ಸಂಪೂರ್ಣ ಖರ್ಚು ಏನಾಗುತ್ತೆ, ವೆಚ್ಚ ಏನಾಗುತ್ತೆ, ಅದು ಬಳಕೆದಾರನೇ ಕಟ್ಟಬೇಕಾಗುತ್ತೆ. ಈಗ ಅಂತಹದೇ ಒಂದು ಯೋಜನೆಯನ್ನು ವಿದ್ಯುತ್ ವಿಷಯದಲ್ಲಿ ತರ್ತಾ ಇದ್ದಾರೆ. ಇನ್ನು ಮುಂದೆ ಕ್ರಾಸ್ ಸಬ್ಸಿಡಿ ಇರೋದಿಲ್ಲ, ಎಲ್ಲರಿಗೂ ಒಂದೇ ಟ್ಯಾರಿಫು.
ಈಗ ನಿಮಗೆ ಇನ್ನೊಂದು ಮಾಡ್ತಿದ್ದಾರೆ. ಈಗ ಆಯ್ತಪ್ಪ, ನಮಗೆ ನಾವು ಕಟ್ಟೋದು ಯಾವಾಗ ವಿದ್ಯುತ್ ಬಿಲ್ನ ಒಂದು ತಿಂಗಳು ಬಳಸ್ತೀವಿ, ಬಳಸಾದ್ಮೇಲೆ ಕಟ್ತೀವಿ. ನಾವು ಕಟ್ಟಲಿಲ್ಲ ಅಂತಂದರೆ ವಿದ್ಯುತ್ ವಿತರಣಾ ಖಾಸಗಿ ಕಂಪನಿಗಳು ವಿಶೇಷವಾಗಿ ಈ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹೌದು ಸ್ವಾಮಿ, ನಾವು ವಿದ್ಯುತ್ ಸರಬರಾಜು ಮಾಡಿಬಿಡ್ತೀವಿ, ಆಮೇಲೆ ಅವರು ತಿಂಗಳಾದ್ಮೇಲೆ ಕಟ್ಟಲಿಲ್ಲ ಅಂದರೆ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ವಿಶೇಷವಾಗಿ ಏನು ಮಾಡ್ತಿದ್ದಾರೆ ಅಂತಂದರೆ, ಪ್ರತಿಯೊಬ್ಬ ಬಳಕೆದಾರ, ಅವನು ಕೃಷಿಕ ಆಗಿರ್ಬೋದು, ರೈತ ಆಗಿರ್ಬೋದು, ಬಡ ಮಧ್ಯಮ ವರ್ಗ ಆಗಿರ್ಬೋದು, ಎಲ್ಲ ಮೀಟರ್ಗಳಿಗೂ ಕೂಡ ಪ್ರೀಪೇಯ್ಡ್ ಮೀಟರ್ಗಳನ್ನ ಅಳವಡಿಸ್ತಾ ಇದ್ದಾರೆ. ಪ್ರೀಪೇಯ್ಡ್ ಮೀಟರ್ ಅಂದರೆ ಇವತ್ತು ನಮ್ಮ ಒಟ್ಟಾರೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಹೊಂದಿರುವಂತಹ ಎಲ್ಲ ಇಂಡಸ್ಟ್ರಿ, ಗೃಹ ಬಳಕೆ ಎಲ್ಲ ಸೇರಿ 22 ಕೋಟಿ ಆ ಥರ ಮೀಟರ್ಗಳಿದ್ದಾವೆ. 2019 ಈ ಮೀಟರ್ಗಳನ್ನ ತೆಗೆದಾಕ್ಬಿಟ್ಟು ಸ್ಮಾರ್ಟ್ ಮೀಟರ್ಗಳನ್ನ ಮಾಡಬೇಕು ಅನ್ನೋ, ಸ್ಮಾರ್ಟ್ ಅಂದ್ರೇನು ಅಂತ ಆಮೇಲೆ ಚರ್ಚೆ ಮಾಡೋಣ, ಸ್ಮಾರ್ಟ್ ಮೀಟರ್ ಮಾಡಬೇಕು ಅಂತಂದ್ಬಿಟ್ಟು ಹೇಳಿದ್ರು. ಅದಾದ ನಂತರ 2020 ಇನ್ನೂ ಕೂಡ ಆ ಕೋವಿಡ್ ದಾಳಿ ಮಾಡಿರಲಿಲ್ಲ. 2020 ಫೆಬ್ರವರಿನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನು ಯೋಜನೆಯನ್ನು, ಏನು ಬಜೆಟ್ನ ಮಂಡಿಸಿದ್ರು, ಅದರಲ್ಲೇ ತುಂಬ ಸ್ಪಷ್ಟವಾಗಿ ಇನ್ನು ಮುಂದೆ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ನಾವು ಪ್ರೋತ್ಸಾಹ ಕೊಡ್ತೀವಿ, ಇಡೀ ದೇಶಾದ್ಯಂತ ಸ್ಮಾರ್ಟ್ ಪ್ರೀಪೇಯ್ಡ್ ಮೀಟರ್ಗಳು ನಾವೆಲ್ಲ ಕಡೆ ಎಸ್ಟಾಬ್ಲಿಷ್ ಮಾಡ್ತೀವಿ, ಅದಕ್ಕೆ ಬೇಕಾಗಿರೋ ಹಣವನ್ನು ನಾವೇ ಕೊಡ್ತೀವಿ ಅಂತಂದ್ಬಿಟ್ಟು ಕೇಂದ್ರ ಸರ್ಕಾರವೇ ಹೇಳಿತ್ತು. ಅಂದರೆ ಈಗಾಗಲೇ ಆ ಯೋಜನೆ ಇತ್ತು. ಏನು ಮಾಡುತ್ತೆ ಪ್ರೀಪೇಯ್ಡ್ ಮೀಟ್ರು? ಉದಾಹರಣೆಗೆ ನಿಮ್ಮ ಮೊಬೈಲ್ ಫೋನ್ ಇದೆ, ಮೊಬೈಲ್ ಫೋನ್ನಲ್ಲಿ ಮೊದಲು ನೀವು ಪ್ರೀಪೇಯ್ಡ್ ಹಾಕಿಸ್ಕೊತಿದ್ರಿ, ಅಂದರೆ 50 ರೂಪಾಯಿಗೋ 100 ರೂಪಾಯಿಗೋ 150 ರೂಪಾಯಿಗೋ ನೀವು ದುಡ್ಡು ಮೊದಲೇ ಕಟ್ತಿದ್ರಿ. ಎಲ್ಲಿಯ ತನಕ ನಿಮ್ಮ 150 ರೂಪಾಯಿ ಖಾಲಿ ಆಗೋದಿಲ್ಲವೋ ಅಲ್ಲಿಯ ತನಕ ನಿಮಗೆ ಇನ್ಕಮಿಂಗು ಔಟ್ ಗೋಯಿಂಗು ಇರ್ತಿತ್ತು. ಯಾವಾಗ 150 ರೂಪಾಯಿ ಅಷ್ಟು ನೀವು ಬಳಕೆ ಮಾಡಿಬಿಡ್ತಿರೋ ತಕ್ಷಣ ಅದು ಔಟ್ ಗೋಯಿಂಗು ಇನ್ಕಮಿಂಗು ನಿಲ್ತು ಬಿಡ್ತಿತ್ತು. ಇನ್ನು ಮುಂದೆ ವಿದ್ಯುತ್ತಲ್ಲೂ ಕೂಡ ಅದೇ ರೀತಿ ಪ್ರೀಪೇಯ್ಡ್ ಆಗುತ್ತೆ. ಮೊದಲೇ ನಿಮ್ಮ ಅಕೌಂಟ್ ಇರಬೇಕು, ನಿಮ್ಮ ಅಕೌಂಟಲ್ಲಿ ನೀವು 200, 300, 400 ಇಟ್ಟಿರಬೇಕು. ನಿಮ್ಮ ದುಡ್ಡಷ್ಟು ವಿದ್ಯುತ್ ಸರಬರಾಜು ಆದ ತಕ್ಷಣ ಸ್ಮಾರ್ಟ್ ಅಂದರೆ ಅದೇನೆ, ಅದೇ ಸ್ಮಾರ್ಟಾಗಿ ಏನು ಮಾಡುತ್ತಪ್ಪ ಅಂತಂದರೆ, 400 ರೂಪಾಯಿ ನಿಮ್ಮ ಅಕೌಂಟಲ್ಲಿ ಕ್ಲೋಸ್ ಆಯಿತು ಅಂದ ತಕ್ಷಣ ಅದು ವಿದ್ಯುತ್ ಸರಬರಾಜನ್ನು ಕೂಡ ಕಿತ್ತು ಬೀಸಾಕತ್ತೆ. ಇದು ಯಾರಿಗೆ ಲಾಭ? ನಾನು ವಿದ್ಯುತ್ ಸರಬರಾಜು ಮಾಡಾದ್ಮೇಲೆ ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋ ವ್ಯವಸ್ಥೆನೇ ಇಲ್ಲ. ಈಗ ಅದು ಸರ್ಕಾರ ಇದ್ದಾಗ ಸರ್ಕಾರ ಹಂಗೆ ಮಾಡ್ತಿತ್ತು, ಈಗ ಖಾಸಗಿನವ್ರು ಬರ್ತಿದ್ದಾರೆ. ಆದ್ದರಿಂದ ನಾನು ವಿದ್ಯುತ್ ಸರಬರಾಜು ಮಾಡೋಕ್ಕೆ ಮುಂಚೆನೇ ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಿಬಿಟ್ಟಿರ್ತೀನಿ. ಸರ್ಕಾರ ಏನು ಹೇಳ್ತಿದೆ, ನೀವು ಪ್ರೀಪೇಯ್ಡ್ ಮಾಡಿಬಿಡಿ, ನಿಮ್ಮ ಅಕೌಂಟ್ಗೆ ನಾವು ಆಮೇಲೆ ದುಡ್ಡು ಹಾಕ್ತೀವಿ ಅಂತಿದ್ದಾರೆ. ನಿಧಾನಕ್ಕೆ ಎಲ್ಲ ಕಡೆಯೂ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಗ್ಯಾಸ್ ಸಿಲಿಂಡರಲ್ಲಿ ಹೇಗಾಗುತ್ತೆ ಅಂತ. ಈ ಕ್ರಾಸ್ ಸಬ್ಸಿಡಿ ರದ್ದಾಗುವಂಥದ್ದು, ಪ್ರೀಪೇಯ್ಡ್ ಮೀಟರ್ಗಳನ್ನ ಹಾಕುವಂಥದ್ದು ಈಗಾಗಲೇ ಶುರುವಾಗಿದೆ. ಕಳೆದ 2.5 ವರ್ಷದಲ್ಲಿ ಸುಮಾರು 85 ಭಾರತದ ಎಲ್ಲ ರಾಜ್ಯಗಳಲ್ಲೂ 85 ಲಕ್ಷ ಸ್ಮಾರ್ಟ್ ಮೀಟರ್ಗಳನ್ನು ಹಾಕಲಾಗಿದೆ. ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲೂ ಕೂಡ ಒಂದು ಪೈಲಟ್ ಯೋಜನೆ ಥರ ಸುಮಾರು 25,000 ಸ್ಮಾರ್ಟ್ ಮೀಟರ್ಗಳನ್ನು ಹಾಕಿದ್ದಾರೆ. ಹಾಗೂ ಸ್ಮಾರ್ಟ್ ಮೀಟರ್ಗಳು ಅದು ವಿದ್ಯುತ್ ಪೋಲಾಗದಂತೆ ನೋಡ್ಕೊಳ್ತದೆ, ಆದರೆ ಸುಮಾರು 2.5 ಲಕ್ಷ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ಗಳನ್ನ ಈಗಾಗಲೇ ಪೈಲಟ್ ಯೋಜನೆ ಥರ ಹಾಕಾಗಲಿದೆ. ಈ ಮಸೂದೆ ಜಾರಿಗೆ ಬರುವುದಕ್ಕೆ ಮುಂಚೆಯೇ ಹಾಕಲಾಗಿದೆ. ಅದರ ಫಲಿತಾಂಶವನ್ನೆಲ್ಲ ಗಮನಿಸಿ ಅದನ್ನು ಪರ್ಫೆಕ್ಟ್ ಮಾಡಿಕೊಂಡು ಏಕಕಾಲದಲ್ಲಿ ಇಡೀ ದೇಶಾದ್ಯಂತ ಪ್ರೀಪೇಯ್ಡ್ ಮೀಟರ್ ಹಾಕಲಾಗಿದೆ. ನಮ್ಮದು ಪ್ರೀಪೇಯ್ಡ್ ಚಾರ್ಜ್ ಮುಗೀತು ಅಂದ ತಕ್ಷಣ ಕರೆಂಟ್ ಕಿತ್ತೋಗ್ತಾರೆ, ಐ ಪಿ ಸೆಟ್ ನಿಂತೋಗುತ್ತೆ, ಮನೆಯಲ್ಲಿ ಬೆಳಕಿರೋದಿಲ್ಲ, ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳ ವಿದ್ಯುತ್ ನಿಂತೋಗ್ತದೆ. ಉದಾಹರಣೆಗೆ ನೀವು ನೋಡಿದ್ರೆ ಅವರ ಒಟ್ಟಾರೆ ಖರ್ಚಿನಲ್ಲಿ ಸಣ್ಣ ಅತಿ ಸಣ್ಣ ಕೈಗಾರಿಕೋದ್ಯಮಗಳ ಒಟ್ಟಾರೆ ವೆಚ್ಚದ 20% ಭಾಗ ವಿದ್ಯುತ್ ಬರುತ್ತೆ. ಮೇಲ್ನವರು ಬೇರೆಯವರು ಕ್ಯಾಪ್ಟಿವ್ ಪವರ್ ಜನ್ರೇಷನ್ ಅಂತ ಇಟ್ಕೊಂಡಿರ್ತಾರೆ, ಡೀಸೆಲ್ಲು ಮತ್ತೊಂದನ್ನು ಆಧರಿಸ್ಕೊಂಡು ಅವರು ದೊಡ್ಡವರು ತಮಗೆ ಬೇಕಾದ 4 ರೂಪಾಯಿಗೆ 3 ರೂಪಾಯಿಗೆ ಉತ್ಪಾದನೆ ಮಾಡ್ಕೊಳ್ತಾರೆ. ಆದರೆ ಇದನ್ನೇ ವಿತರಣೆಯನ್ನು ಖಾಸಗೀಕರಣ ಮಾಡಿದಾಗ ಏನಾಗುತ್ತೆ, ಅವರು ಎಲ್ಲಿ ಲಾಭ ಬರುತ್ತೋ ಅಲ್ಲಿ ಮಾತ್ರ ಮಾಡ್ತಾರೆ. ಉಳಿದಂತೆ ಇಡೀ ಗ್ರಾಮೀಣ ಪ್ರದೇಶ ಅವಾಗ ಏನಾಗುತ್ತೆ, ಅಲ್ಲಿ ಲಾಭ ಇಲ್ಲ ಅಂತಂದರೆ ಅವ್ರು ಬರೋದೂ ಇಲ್ಲ. ಅಲ್ಲಿ ಎ ಪಿ ಎಂ ಸಿ ಮಾರ್ಕೆಟು ಅಷ್ಟೇ, ಯಾವುದೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಆದರೂ ಅಷ್ಟೇ, ಖಾಸಗಿ ಇರೋದೇ ಅದಕ್ಕೆ ಲಾಭಕ್ಕೆ ಬರಬೇಕು ಅಂತ. ಹೀಗಾಗಿ ಸ್ನೇಹಿತರೆ, ಅಷ್ಟು ಮಾತ್ರ ಅಲ್ದಿರ, ಸುಮಾರು 25 ಲಕ್ಷ ವಿದ್ಯುತ್ ಇಲಾಖೆಯ ಕಾರ್ಮಿಕರು ಇದು ಖಾಸಗೀಕರಣ ಆಗುತ್ತೆ, ಇಡೀ ವಿತರಣಾ ಕಂಪನಿಯನ್ನು ಖಾಸಗೀಕರಣ ಮಾಡ್ತಾರೆ. ಖಾಸಗೀಕರಣ ಮಾಡಬೇಕಾದ್ರೆ ಹಾಕಿರೋ ಷರತ್ತು ಏನಪ್ಪ ಅಂದರೆ, ನಿಮ್ಮ ಉತ್ಪಾದನಾ ವೆಚ್ಚ, ವಿತರಣೆಯ ವೆಚ್ಚ ಕಡಿಮೆ ಮಾಡಬೇಕು. ವೆಚ್ಚ ಕಡಿಮೆ ಮಾಡಬೇಕು ಅಂದರೆ ಪ್ರಧಾನವಾಗಿರೋದು ಲೈನ್ ಮ್ಯಾನ್ಗಳು, ಇಂಜಿನಿಯರ್ಗಳು, ಇವರು ಸಂಖ್ಯೆ ಕಡಿಮೆ ಮಾಡಬೇಕು ಅಂತೇಳಿ. ಈ ಕಾರಣಕ್ಕಾಗಿ ಈ ಆಗಸ್ಟ್ 10 ಮತ್ತು ಆವಾಗಲೇ ನಾನು ಹೇಳ್ದಂಗೆ ಈ ಮಸೂದೆಯನ್ನು ಮಂಡಿಸೋದಿಲ್ಲ ಅಂತ ರೈತರಿಗೆ ಭರವಸೆ ಕೊಟ್ಟಿತ್ತು ಸರ್ಕಾರ. ಆದರೂ ಕೂಡ ಭರವಸೆಗೆ ದ್ರೋಹ ಮಾಡಿ ಆಗಸ್ಟ್ 10 ಈ ಮಸೂದೆಯನ್ನು ಮಂಡಿಸುವಂಥ ಸಂಭವ ಇದೆ. ಆಗಸ್ಟ್ 10 ಇಡೀ ದೇಶಾದ್ಯಂತ
ವಿದ್ಯುತ್ ಇಲಾಖೆಯ ನೌಕರರು ಒಂದು ತಮ್ಮ ವಿದ್ಯುತ್ ತಮ್ಮ ಮಾತೃ ಕಂಪನಿಯನ್ನು ಉಳಿಸ್ಕೊಳ್ಬೇಕು ಹಾಗೂ ಈ ದೇಶದಲ್ಲಿರೋ ರೈತರಿಗೆ ಮತ್ತು ಸಣ್ಣ ಬಡವರಿಗೆ ಇದುವರ ತನಕ ಏನು ರಿಯಾಯಿತಿಯಾಗುವ ಅಗ್ಗದ ದರದಲ್ಲಿ ಕಲ್ಯಾಣ ಕಾರಣಕ್ಕಾಗಿ ದೇಶವನ್ನು ಕಟ್ಟುವ ಕೆಲಸಗಳಿಗಾಗಿ ವಿದ್ಯುತ್ ಸರಬರಾಜು ಏನಾಗ್ತಿತ್ತು ಅದನ್ನು ಉಳಿಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಲೂ ಕೂಡ ಹೋರಾಟಕ್ಕೆ ಇಳಿತಿದ್ದಾರೆ. ಈ ಹೋರಾಟಕ್ಕೆ ದೇಶಾದ್ಯಂತ ರೈತರು ಕೂಡ ಈ ದೇಶದ ಕೃಷಿಯನ್ನು ಈ ದೇಶದ ಕಟ್ಟೋಣವನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಅವರು ಅವ್ರ ಜೊತೆ ಕೈಗೂಡಿಸ್ತಿದ್ದಾರೆ. ನಿಜಕ್ಕೂ ದೇಶಭಕ್ತರೆಲ್ಲರೂ ಕೂಡ ನಾಳೆ ನಮ್ಮನೆ ಕತ್ತಲಲ್ಲಿ ಮುಳುಗಬಾರದು ಅಂದರೆ ಕೃಷಿ ಪಂಪ್ ಸೆಟ್ಗಳು ನಾಳೆ ನಮ್ಮ ಅಪ್ಪ ಅಂದರೆ ಏನು ರೈತರು ಉತ್ಪಾದನೆ ಮಾಡ್ತಾರೆ ಇದ್ದಕ್ಕಿದ್ದಾಗೆ ಪ್ರೀಪೇಯ್ಡ್ 100 ರೂಪಾಯಿ ಮುಗೀತು ಅಂದ ತಕ್ಷಣ ವಿದ್ಯುತ್ತೇ ಸರಬರಾಜೇ ನಿಂತುಬಿಟ್ರೆ ಇವತ್ತು ನೀವು ನೋಡ್ತಿದ್ದೀರಿ ಎಲ್ಲ ಕಡೆ ಆನ್ಲೈನ್ ಶಿಕ್ಷಣ ಬೇರೆ ಮಾಡ್ತಾರಂತೆ. ಆನ್ಲೈನ್ ಶಿಕ್ಷಣ ಮಾಡಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲೂ ಬಡವರ ಮನೆಗಳಲ್ಲೂ ಕನಿಷ್ಠ ಎಲೆಕ್ಟ್ರಿಸಿಟಿ ಇರಬೇಕಲ್ಲ. ಆ ಎಲೆಕ್ಟ್ರಿಸಿಟಿನೂ ಕಿತ್ಕೊಂಡು ಈ ಸರ್ಕಾರ ಆದಾನಿಗಳನ್ನು, ಯಾಕಂದರೆ ದೊಡ್ಡ ಮಟ್ಟದಲ್ಲಿ ರಾಜಸ್ಥಾನದಲ್ಲಿ ಈಗಾಗಲೇ ಆದಾನಿ ಡಿಸ್ಟ್ರಿಬ್ಯೂಷನ್ನೇ, ಬೇರೆ ಬೇರೆ ಕಡೆ ಆದಾನಿ ಒಂದು ಕಡೆ ಪ್ರೊಡಕ್ಷನಲ್ಲೂ ಇದ್ದಾನೆ ಮನುಷ್ಯ, ಡಿಸ್ಟ್ರಿಬ್ಯೂಷನಲ್ಲೂ ಇದ್ದಾರೆ. ಇಂಥ ಕೆಲವೇ ಕೆಲವು ಕಂಪನಿಗಳಿಗೆ ಲಾಭವನ್ನು ಮಾಡಿಕೊಡುವುದಕ್ಕೆ ನಮ್ಮನೆಯ ಬೆಳಕನ್ನು ಕಸಿಲಾಗ್ತಾ ಇದೆ. ಈ ದೇಶದ ಕೃಷಿಯನ್ನು ಬಿಕ್ಕಟ್ಟಿಗೆ ದೂಡಲಾಗ್ತಿದೆ. ಇದರ ವಿರುದ್ಧ ನಿಜವಾದ ದೇಶಭಕ್ತರು, ದೇಶ ಅಂದರೆ ನಮಗೆ ಅನ್ನ ಹಾಕೋ ಅನ್ನದಾತರು ಅಂತ ನಾವು ನಂಬೋದಾದರೆ, ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಕಾಳಜಿ ಇರೋದಾದರೆ, ಇದರ ವಿರುದ್ಧ ಆಗಸ್ಟ್ 10 ಆ ಚಳುವಳಿನಲ್ಲಿ ನಾವೆಲ್ಲರೂ ಧ್ವನಿ ಸೇರಿಸಬೇಕು ಅಂತ ನನಗನ್ಸುತ್ತೆ. ತಾವು ಕೂಡ ಧ್ವನಿ ಸೇರಿಸ್ತೀರಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ. ನಮಸ್ಕಾರ.